ವೆಲ್ಕಮ್ ಟು ದುರ್ಗಾ ನ್ಯೂ ಕ್ರಿಯೇಷನ್ ಹಾಗೂ ಎಲ್ಲರಿಗೂ ಹ್ಯಾಪಿ ಮೇರಿ ಕ್ರಿಸ್ಮಸ್. ಇವತ್ತು ಚರ್ಚ್ಗೆ ಹೋಗಬೇಕಂತ ಪ್ಲ್ಯಾನ್ ಇತ್ತು. ವಿಡೋದಲ್ಲಿ 7:30 ಆಯಿತು, ಸೊ ಫುಲ್ ಟ್ರಾಫಿಕ್ ಇತ್ತು. ಫೈನಲಿ ಚರ್ಚ್ಗೆ ರೀಚ್ ಆದ್ವಿ. ಇದು ಬಂದುಬಿಟ್ಟು ಸಂಜೋನ್ಸ್ ಅಪೋಸಿಟ್ ಇದೆ ಈ ಚರ್ಚು. ನೋಡಿ, ಜೀವನದಲ್ಲಿ ನಾನು ಇಷ್ಟು ದೊಡ್ಡದಾಗಿರೋ ಕ್ರಿಸ್ಮಸ್ ಟ್ರೀ ನೋಡಿದ್ದಿಲ್ಲ. ಇದೇ ಫಸ್ಟ್ ನಾನು ನೋಡಿರೋದು ಇಷ್ಟು ದೊಡ್ಡದಾಗಿರೋ ಕ್ರಿಸ್ಮಸ್ ಟ್ರೀ. ಇದು ಯಾವ ಚರ್ಚಲ್ಲಿದೆಯಪ್ಪ ಅಂದರೆ, ಚರ್ಚ್ ನೇಮ್ ಬಂದುಬಿಟ್ಟು ಎಸ್ ಟಿ ಆಂಟೋನಿ ಫೈಯರಿ ಚರ್ಚ್. ಇದು ಸಂಜೋನ್ಸ್ ಹಾಸ್ಪಿಟಲ್ ನಿಯರ್ ಇದೆ. ಸೊ ನೀವು ಕೂಡ ಹೋಗಿ ನೋಡ್ಬೋದು. ಮಾರ್ನಿಂಗ್ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಫೋಟೋ ಗೀಟೋ ಏನಾದರೂ ತೆಗೆಸ್ಕೋಬೇಕಂದ್ರೆ ಮಾರ್ನಿಂಗ್ ಹೋಗಿ ತೆಗೆಸ್ಕೊಳೋದ್ರಿಂದ ಫೋಟೋ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಬೆಸ್ಟ್ ಅಂದರೆ ಮಾರ್ನಿಂಗೆ ಹೋಗೋದು ಚೆನ್ನಾಗಿರುತ್ತೆ. ಸಂಜೆ ಅಥವಾ ಕತ್ಲಾದ್ಮೇಲೆ ಹೋದರೆ ಅಷ್ಟು ಚೆನ್ನಾಗಿ ಫೋಟೋ ಲುಕ್ ಬರಲ್ಲ. ಸೊ ಹಾಗಾಗಿ ನಾವು ಯಾವುದೂ ಅಷ್ಟು ಫೋಟೋ ತೆಗೆಸ್ಕೊಳ್ಳಿಲ್ಲ ಇಲ್ಲಿ. ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಬೆಂಗಳೂರಲ್ಲಿ ಚರ್ಚ್ಗೆ ಬಂದಿದ್ದು ಹಾಗೂ ಈ ಥರನೂ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಗೊತ್ತಾಗಿದ್ದು. ಫುಲ್ ಲೈಟಿಂಗ್ ಎಲ್ಲ ಇತ್ತು. ಆಮೇಲೆ ಮೇರಿ ಕ್ರಿಸ್ಮಸ್ದು ಜೇಜಸ್ದು ಕೆಲವು ಗೊಂಬೆಗಳು ಕೂಡ ಡೆಕೋರೇಟ್ ಮಾಡಿದ್ರು. ಸೊ ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಇದು ಒಂದು ಬಿಗ್ ಟ್ರೀ ಇತ್ತು. ಸೊ ಇದು ಒಂದು ಈ ವಿಡಿಯೋದಲ್ಲಿ ತೋರಿಸ್ಬೇಕಂತ ಅನಿಸಿತ್ತು. ಹಾಗಾಗಿ ಇದಷ್ಟೇ ಸಪ್ರೇಟ್ ನಿಮಗೆ ತೋರಿಸ್ತಿದ್ದೀನಿ. ಹಾಗೂ ಅಲ್ಲಿ ಏನೇನಿದೆ, ಯಾವ್ಯಾವ ಥರ ಚರ್ಚ್ ಇದೆ ಅನ್ನೋದನ್ನು ಕೂಡ ಒಂದೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಎಷ್ಟು ದೊಡ್ಡದಾಗಿದೆ ಇದು ಮೇರಿ ಕ್ರಿಸ್ಮಸ್ ಟ್ರೀ. ಹಾಗಾದರೆ ಬಿಗ್ಗೆಸ್ಟ್ ಮೇರಿ ಕ್ರಿಸ್ಮಸ್ ಟ್ರೀ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ತಡ ಮಾಡಬೇಡಿ, ಬೇಗ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇನ್ನೂ ಏನಾದರೂ ವಿಶೇಷವಾಗಿರೋ ವಿಡಿಯೋಸ್ನ ಹಾಕಬೇಕು ಅಂತ ಅನಿಸಿದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.